ಲೆಟ್ಸ್ ಕಮ್. ಬರೀ ಮಂಜುನಾಥ್ ಮಾತಾಡ್ಬೇಕಾದ್ರೆ ಇವರೊಬ್ಬ ಮೇಸ್ಟ್ರು, ಇವ್ರು ಹೇಳಿದ್ದೆಲ್ಲ ಏನು ನಂಬಬೇಕು ಅಂತ. ಸೊ ಜಗತ್ತಿನ ಬುದ್ಧಿವಂತ ಎಂದು ಒಪ್ಪಿಕೊಂಡಿರುವ ಐನ್ಸ್ಟೀನ್ ಹೇಳ್ತಾರೆ, ಹೈಯೆಸ್ಟ್ ಐ ಕ್ಯೂ ಯಾರ್ದು? ಐನ್ಸ್ಟೀನ್. ಹೈಯೆಸ್ಟ್ ಇಂಟೆಲಿಜೆಂಟ್ ಯಾರು? ಐನ್ಸ್ಟೀನ್. ಐನ್ಸ್ಟೀನ್ ಹೇಳಿದ ಮಾತು ನೋಡ್ರಲ್ಲಿ, ನನ್ನ ಜೀವನದಲ್ಲಿ ಬೌದ್ಧಿಕ ಸಾಮರ್ಥ್ಯದ 25%-25% ಬಳಸಿದ್ದೀನಿ. ನನ್ನ ಕೆಪ್ಯಾಸಿಟಿ 100 ಇದ್ದರೆ ನಾನು ಯೂಸ್ ಮಾಡಿದ್ದೆ 25% ಅಂತಾರವರು, ಇನ್ನೂ 75% ಐನ್ಸ್ಟೀನ್ನೇ ಯೂಸ್ ಮಾಡಿಲ್ಲ. ಹಂಗಾರೆ ವಾಟ್ ಅಬೌಟ್ ಮೈ ಬಾಯ್, ಏನು ಹೆಸರು ನಿಮ್ಮದು? ಮಂಜುನಾಥ್. ಮಂಜುನಾಥ್ ಎಷ್ಟು ಯೂಸ ಮಾಡಿರ್ಬೋದು? ಮಂಜುನಾಥ್ ಹೇಳ್ತೀರಿ ಎಷ್ಟು ಯೂಸ್ ಮಾಡಿರ್ಬೋದು? ಹಾಂ, 5% ಅಂತಾರೆ. ನೀವೆಷ್ಟು ಯೂಸ್ ಮಾಡಿರ್ಬೋದು? ಐನ್ಸ್ಟೀನ್ 25 ಅಲ್ಲೇ ಹೇಳ್ಬಿಟ್ಟಿದ್ದಾರೆ ಅವರು. ನೀವೆಷ್ಟು? ಈಗ ಬರ್ತಾ ಇದ್ದು ನಿಮಗೇನು, ನನ್ನ ಕೈಯಲ್ಲಿ ಕೆಪ್ಯಾಸಿಟಿ ಇಲ್ಲ ಅನ್ನೋರು ನೋಡ್ರಿ, ಕೆಪ್ಯಾಸಿಟಿಯ 25% ಇವ್ರು ಬಳಸಿದ್ದಾರೆ ಅಂದರೆ ನಮ್ಮ ಕೆಪ್ಯಾಸಿಟಿ ಇರೋದನ್ನು ನಾವು ಬಳಸ್ತಾ ಇಲ್ಲ. ಬಳಸಿದ್ರೆ ಸಾಕು, ನಾವು ಏನು ಬೇಕಾದರೂ ಆಗ್ತೀವಿ. ಮಾನವರು ತಮ್ಮ ಸಾಮರ್ಥ್ಯದ 10-12% ಮಾತ್ರ ಬಳಸ್ತಾರೆ. ಒಬ್ಬ ವಿಲಿಯಮ್ ಜೇಮ್ಸ್ ಅಂತ ಸೈಕಾಲಜಿಸ್ಟ್ ಹೇಳ್ತಾರೆ, 10% 12% ಅಷ್ಟೇ ನಾವು ನೀವು ಬಳಸ್ತಾ ಇರೋದು. ಅಷ್ಟು ಬಳಸಿದ್ರೆ ಸಾಕು ಸಕ್ಸಸ್ಫುಲ್ ಪರ್ಸನ್ ಆಗ್ತೀವಿ ನಾವು. 25 ಬಳಸಿಬಿಟ್ರೆ ಐನ್ಸ್ಟೀನ್ ಆಗ್ತೀವಿ, ಇನ್ನೂ 75 ಉಳಿದಿದೆ. ನೀವೇನು ಅಂದ್ಕೊಂಡಿದ್ದೀರಿ ನನ್ನ ಕೆಪ್ಯಾಸಿಟಿ ಇಲ್ಲ ಅಂತ? ಇದೆ, ಅದನ್ನು ಕರೆಕ್ಟಾಗಿ ಬಳಸ್ತಾ ಇಲ್ಲ. ಅದು ಹೇಗೇಗೆ ಬಳಸಬೇಕು ನೋಡ್ತಾ ಬರ್ರಿ. ಆರ್ಮಿನಲ್ಲಿ ಒಂದು ಕ್ಯಾಂಪ್ ಕರಿತೀವಿ, ದಟ್ಸ್ ಕಾಲ್ಡ್ ಬೂಟ್ ಕ್ಯಾಂಪ್. ವಾಟ್ ಈಸ್ ಬೂಟ್ ಕ್ಯಾಂಪ್ ಅಂತ ಅಂದರೆ, ನಿಮಗಿಲ್ಲಿ ಆರ್ಮಿ ರ್ಯಾಲಿ ಮಾಡ್ತಾರೆ ಬರ್ರಿ ಅಂತೇಳಿ ಓಡ್ತೀರಾ, ನಿಮ್ಮನ್ನು ಸೈನ್ಯಕ್ಕೆ ಕರ್ಕೊಂಡೋಗ್ಬಿಡ್ತಾರೆ. ಈ ಹುಡುಗ ಸೈನ್ಯಕ್ಕೆ ಸೆಲೆಕ್ಟ್ ಆದ, ಈ ಹುಡುಗಿ ಸೈನ್ಯಕ್ಕೆ ಸೆಲೆಕ್ಟ್ ಆದರು, ಎಲ್ಲರೂ ಅಲ್ಲಿ ಬಂದರು. ಬರ್ತಾ ಇದ್ದಂಗೆ ಗನ್ ಕೊಟ್ಟು ಹೋಗು, ಅಲ್ಲಿ ಪಾಕಿಸ್ತಾನಿ ಉಗ್ರರು ಬಂದಿದ್ದಾರೆ ಅಂದರೆ ಹೋಗ್ತಾಳೆ ಇವಳು, ಅಯ್ಯೋ ಉಗ್ರರು ಬಂದಿದ್ದಾರ ಹೊಡೆದು ಇವನು ಹೋಗ್ತಾನ? ಹೋಗಲ್ಲ. ಆದರೆ ಬೆಳಿಗ್ಗೆ 5 ಗಂಟೆಗೆ ಎಬ್ಬಿಸ್ತಾರೆ, 5 AM 5 ಗಂಟೆಗೆ ಎಬ್ಬಿಸಿ ಕರ್ಕೊಂಡೋಗಿ ಫಿಸಿಕಲ್ ಎಕ್ಸಸೈಸ್, ಮೆಂಟಲ್ ಎಕ್ಸಸೈಸ್, ದೇಶ ಅಂದ್ರೇನು, ಹಿಂಗೆ ಆತ್ಮವಿಶ್ವಾಸ ತುಂಬ್ತಾ 9 ಮಂತ್ ಟ್ರೈನಿಂಗ್ ಅಷ್ಟೇ, 9 ತಿಂಗಳು ಟ್ರೈನಿಂಗ್. 9 ತಿಂಗಳ ನಂತರ ಇಲ್ಲಿ ಸೆಲೆಕ್ಟ್ ಆದವ್ರನ್ನೆಲ್ಲ ಕರ್ಕೊಂಬಂದು AK-47 ಕೊಟ್ಟು ಅಲ್ಲಿ ಬಂದ ನೋಡೋ ಉಗ್ರ ಅಂತ ಅಂದರೆ, ಹಿಂಗೆ ಇಟ್ಕೊಂಡು ಹೋಗ್ತಾ ಇರ್ತಾಳೆ ಈ ಹುಡುಗಿ. ತನ್ನ ಜೀವದ ಭಯವನ್ನು ಬಿಟ್ಟು ದೇಶಕ್ಕೋಸ್ಕರ ಜೀವ ಕೊಡೋಕೆ ರೆಡಿಯಾಗಿ ಹೋಗ್ತಾ ಇರ್ತಾರೆ. ಜಸ್ಟ್ ಟ್ರೈನಿಂಗ್ ಆಫ್ 9 ಮಂತ್. 9 ತಿಂಗಳಿಂದ ಓಡೋಗ್ತಿದ್ದ ಹುಡುಗಿ 9 ತಿಂಗಳ ನಂತರ ಜಾನ್ ದೇನೆ ಕಲಿಯ ತಯಾರಾಯ. ಅಷ್ಟು ಪವರ್ ಬಂತು ಅಂತ ಅಂದರೆ ದಟ್ ಈಸ್ ಕಾಲ್ಡ್ ಬೂಟ್ ಕ್ಯಾಂಪ್ ಅಂತ, ಮೂಲಭೂತ ತರಬೇತಿ. ನಿಮಗೆ ನಮಗೆ ಪ್ರಾಬ್ಲಮ್ ಇಷ್ಟೇ, ಎಲ್ಲೂ ಕರ್ಕೊಂಡೋಗೊಂದು ಬೂಟ್ ಕ್ಯಾಂಪ್ ರಿಪೇರಿ ಮಾಡಿಲ್ಲ. ಒಂದ್ಸರಿ ರಿಪೇರಿ ಮಾಡಿಬಿಟ್ರೆ ಇಲ್ಲೇನು ಸೇರಿದಿರಲ್ಲ 1,000-1,200 ಪ್ರತಿಯೊಬ್ಬರೂ ಸಕ್ಸಸ್ ಕಾಣ್ತೀರಾ. ಬಟ್ ನೀವು ನಾವು ಬೂಟ್ ಕ್ಯಾಂಪ್ ಯಾವಾಗ ಮಾಡೋದು ಅಂದರೆ 30-32 ವರ್ಷದವರೆಗೂ ಅಪ್ಲಿಕೇಶನ್ ಹಾಕ್ತೀವಿ, ಜಾಬ್ ಸಿಗಲ್ಲ. ಅವಾಗ ಒಂದು ಕ್ಯಾಂಟೀನ್ ಇಡ್ತೀವಿ, ಕ್ಯಾಂಟೀನ್ ಇಟ್ಟಾಗ ನೀನು 8 ಗಂಟೆಗೆ ಅದು 10 ಗಂಟೆಗೆ ಹೋಗಿ ಟೀ ಇಡ್ಲಿ ಮಾರ್ತೀವಿ ಅಂದ್ರೆ ಆಗಲ್ಲ. ಇಡ್ಲಿ ಮಾರಬೇಕು, ಟೀ ಮಾರಬೇಕು ಅಂದರೆ ಎಷ್ಟೊತ್ತಿಗೆ ಹೋಗ್ಬೇಕು ಕ್ಯಾಂಟೀನ್ ತೆಗಿಯೋಕ್ಕೆ? 6 ಗಂಟೆಗೆ ಓಪನ್ ಆಗಬೇಕು. 6 ಗಂಟೆಗೆ ಓಪನ್ ಆಗಿ ಇಡ್ಲಿ ಮಾಡ್ತಾ ಕೂತರಾಗಲ್ಲ, 5 ಗಂಟೆಗೆ ಎದ್ದಿರಬೇಕು, 4 ಗಂಟೆಗೆ ಎದ್ದಿರಬೇಕು. 4 o'clock ಹೇಳ್ತಾರೆ ಕ್ಯಾಂಟೀನ್ ಮಾಡೋ ಹುಡುಗರು, ಇಡ್ಲಿ ಮಾಡ್ತಾರೆ, ಟೀ ಮಾಡ್ತಾರೆ. ನಿಮ್ಮ ಬೂಟ್ ಕ್ಯಾಂಪ್ 32 ವರ್ಷಕ್ಕೆ ಸ್ಟಾರ್ಟ್ ಆಗುತ್ತೆ. ಅದ್ರ ಬದಲಿಗೆ ಈ ಏಜಲ್ಲಿ 1 ವರ್ಷ ಕಷ್ಟಪಡ್ರಿ, ಒಂದೇ 1 ವರ್ಷ. ನಾನು ನಾನಲ್ಲ, ನಂದೊಂದು ಸ್ಪೀಚ್ ಇದೆ ಬಿಜಾಪುರದಲ್ಲೆಲ್ಲೋ, ಮೈ ಮೇಲೆ ದೇವರು ಬರ್ತಾ ಇರತ್ತೆ ನಮಗೆ ಅವಾಗವಾಗ, ಏನೇನೋ ಮಾತಾಡ್ಬಿಡ್ತೀವಿ, ಇವತ್ತು ಬಂದಿರ್ಬೋದಾ ಗೊತ್ತಿಲ್ಲ. ಅವತ್ತೊಂದು ಡೈಲಾಗ್ ಏನಿತ್ತು ಅಂದರೆ, 1 ವರ್ಷ ಜಗತ್ತಿಂದ ಕಣ್ಮರೆಯಾಗ್ರಿ, 1 ವರ್ಷ ಜಗತ್ತಿಂದ ಕಣ್ಮರೆಯಾಗ್ರಿ, ಹೊಸ ಜೀವಿಯಾಗಿ ಮತ್ತೆ ಹುಟ್ಟಿ ಬರುತ್ತೀರಾ ಅಂತ ಹೇಳ್ತೀನಿ ನಾನು. ಆ ಮಾತನ್ನು ಕೇಳಿಸ್ಕೊಂಡು ಒಬ್ಬ ಹುಡುಗ ಆ ಸ್ಪೀಚಲ್ಲಿ ಇದ್ದವರು, ಒಂದಿಷ್ಟು ಹುಡುಗರು ರೂಮಲ್ಲೋ ಕೂತ್ಕೊತಾರೆ. ನೋ ಕೋಚಿಂಗ್ ಕ್ಲಾಸಸ್, ಎಲ್ಲೂ ಕೋಚಿಂಗ್ ಕ್ಲಾಸ್ ಹೋಗಲ್ಲ, ಊರಿಗೆ ಹೋಗಲ್ಲ. 5 ಜನ ಹುಡುಗರು ಗುಂಪದು ಬರ್ತಾರೆ ನನಗೆ ಮೀಟ್ ಆಗೋದಕ್ಕೆ, ಊರಿಗೆ ಹೋಗಲ್ಲ, ಕೋಚಿಂಗ್ ಕ್ಲಾಸ್ಗೆ ಹೋಗಲ್ಲ, ಎಲ್ಲೂ ಹೋಗಲ್ಲ. ಊಟ ಮಾಡು ಓದು, ಊಟ ಮಾಡು ಓದು, ಊಟ ಮಾಡು ಓದು. 5 ಜನರಲ್ಲಿ 5 ಜನ ಕೂಡ 1 ವರ್ಷ ಬಿಟ್ಟು 3 ಜನ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಕ್ಲಿಯರ್ ಮಾಡ್ತಾರೆ, 2 ಹೈಸ್ಕೂಲ್ ಟೀಚರ್ ಎಕ್ಸಾಮ್ ಕ್ಲಿಯರ್ ಮಾಡ್ತಾರೆ. 1 ವರ್ಷ ಕಣ್ಮರೆ ಆದರು. ಸೇಮ್ ಬಾಯ್ಸ್ ನಮ್ಮ ಹತ್ರ ಏನು ಹೇಳೋದು ಅಂದರೆ, ಸರ್ ನಾನು 5-5 ವರ್ಷದಿಂದ ಓದ್ತಾ ಇದ್ದೆ ಸರ್, ನಾನು ಒಂದಿನೂ ಈ ಥರ ಯೋಚನೆ ಮಾಡಿದ್ದಿಲ್ಲ. ನಮ್ಮ ನಿಮ್ಮ ರೀಡಿಂಗ್ ಹೆಂಗಿರುತ್ತೆ ಅಂದರೆ, ಮೇಸ್ಟ್ರು ಬಂದರು ಅಂದರೆ ಓದೋದು, ಟೀಚರ್ ಬಂದರು ಅಂದರೆ ಓದೋದು, ಅಪ್ಪ ಅಮ್ಮ ನೋಡ್ತಾರೆ ಅಂತ ಓದೋದು ಬೇಡ. ಕಣ್ಮರೆ ಆಗ್ಬಿಡ್ಬೇಕು ನೀವು, ಯಾರ ಕೈಗೂ ಸಿಗದಂಗೆ 1 ವರ್ಷ ಕಣ್ಮರೆ ಆಗ್ರಿ ಇವ್ರ ಥರ. ಏನು ಬೇಕಾದರೂ ನೀವು ಅಚೀವ್ಮೆಂಟನ್ನು ಮಾಡ್ಬೋದು, ಆ ಗ್ಯಾರಂಟಿ ಇದೆ. ಲೆಟ್ಸ್ ಗೋ. ಈ ಮಾತು ಒಂದು ಕರೆಕ್ಟಾಗಿ ನೆನ್ಪಿಟ್ಕೊಳ್ರಿ ನೀವೆಲ್ಲರೂ, ನಾನು ನೀವು ಎಕ್ಸಾಮ್ ಬರೆಯೋಕ್ಕೆ ಬೆಂಗಳೂರು ಬಂದೇ ಬರ್ತೀರಿ, ನಾನು ಸೆಂಟ್ರ್ಗಳ ಹತ್ರ ಬರ್ತಾ ಇರ್ತೀನಿ, ಸಮ್ವೇರ್ ನಾನು
ಸ್ಪೆಷಲ್ ಆಫೀಸರಾಗಿ ಅಬ್ಸರ್ವೇಷನಿಗೆ ಬರ್ತೀನಿ. ಅಲ್ಲೇನು ಸ್ಪೆಷಲ್ ಆಫೀಸರ್ ಇರೋದ್ರಿಂದ ಎಕ್ಸಾಮ್ ಬರೆಯೋ ಹುಡುಗರು ಕಾಪಿ ಗಿಪಿ ಮಾಡ್ತಾರೆ, ನೋಡೋಕ್ಕೆ ಬರ್ತೀನಿ. ಸಮ್ವೇರ್ ನಿಮಗೆ ಕ್ವಶನ್ ಪೇಪರ್ ಸಪ್ಲೈ ಚೈನಲ್ಲಿ ಇರ್ತೀವಿ, ಸಮ್ವೇರ್ ಅಬ್ಸರ್ವರ್ ಆಗಿರ್ತೀನಿ. ಈಗ ಒಂದು 3-4 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ, ಎಲ್ಲರೂ ಸಿಗ್ತೀರಲ್ಲಿ. ಎಕ್ಸಾಮ್ ಆದ ಕೂಡಲೇ ನಿಮ್ಮಲ್ಲಿ ಎರಡನ್ನು ನೋಡ್ತಾ ಇರ್ತೀನಿ. ಕೆಲವ್ರ ಮುಖದಲ್ಲಿ ಸ್ಮೈಲ್ ಇರುತ್ತೆ, ಕೆಲವರು ಕಣ್ಣೀರು ಹಾಕ್ತಾ ಇರ್ತೀರ. ಇಲ್ಲಿ ಅದಕ್ಕೆ ಒಂದು ಡೈಲಾಗ್ ಇದೆ, ತರಬೇತಿಯಲ್ಲಿ ಹೆಚ್ಚು ಬೆವರು ಹರಿಸಿದರೆ, ಟ್ರೈನಿಂಗ್ ಟೈಮಲ್ಲಿ ಹೆಚ್ಚು ಬೆವರು ಹರಿಸಿದರೆ ಯುದ್ಧದಲ್ಲಿ ಕಡಿಮೆ ಬ್ಲೀಡಿಂಗ್ ಆಗುತ್ತೆ, ರಕ್ತಸ್ರಾವ ಕಡಿಮೆ ಆಗುತ್ತೆ. ಇದು ಆರ್ಮಿ ಭಾಷೆ. ನೀನು ಸಿಕ್ಕಾಬಿಡಿ ಟ್ರೈನಿಂಗ್ ತೊಗೊಂಡಿದ್ಯಾ, ಶಾರ್ಪ್ ಶೂಟ್ ಕಲ್ತಿದ್ಯಾ, ಸೌಂಡ್ ಅಬ್ಸರ್ವ್ ಕಲ್ತಿದ್ಯಾ ಅಂತ ಅಂದರೆ, ಪರ್ಫೆಕ್ಟ್ ಸೋಲ್ಜರ್ ಆದರೆ ನಿನ್ನ ಬ್ಲಡ್ ಹೋಗಲ್ಲ. ನೀನು ಟ್ರೈನಿಂಗಲ್ಲಿ ಎಡವಟ್ಟೆಡವಟ್ಟು ಕಳ್ಳು ಬೀಳೋದು ತಪ್ಪಿಸ್ಕೊಳ್ಳೋದು ಮಾಡಿದೆ ಅಂದರೆ, ನಿನ್ನ ಶೂಟ್ ಫೈರ್ ಆಗೋ ಮೊದಲಿಗೆ ನಿನಗೆ ಶೂಟ್ ಆಗಿರುತ್ತೆ, ರಕ್ತ ಹರಿಯುತ್ತೆ ಅಂತ. ನಿಮಗೂ ಅಷ್ಟೇ, ಈ ಯಂಗ್ ಏಜಲ್ಲಿ, ಈ ಏಜಲ್ಲಿ, ರೈಟ್ ಏಜಲ್ಲಿ ನೀವು ಬೆವರು ಹರಿಸ್ಲಿಲ್ಲ ಅಂದರೆ, ಬೆವರು ಎರಡು ಥರ, ಒಂದು ಫಿಸಿಕಲ್ ಬೆವರು ಹರಿಸ್ಬೇಕು, ಮೆಂಟಲ್ ಸ್ಟ್ರೈನ್ ತೊಗೋಬೇಕು, ಒತ್ತಡ ತೊಗೋಬೇಕು, ಪ್ರೆಷರ್ ತೊಗೋಬೇಕು. ಡಾಕ್ಟರ್ ಆಪೋಸಿಟ್ ಇರ್ಬೋದು, ಈಗ ಏನು ಒತ್ತಡ ತಗೊಳ್ರಿ ಅಂತಾರೆ ಅಂತ. ಒತ್ತಡ ಅಂದರೆ ಹೈ ಪ್ರೆಷರ್ ಅಲ್ಲ. ಒಂದು ಎಕ್ಸಾಮ್ಗೆ ಹೋಗಬೇಕು ಅಂದರೆ ಒಂದು ಲೆವೆಲ್ ಒತ್ತಡ ಬೇಕೇ ಬೇಕು. ಎಕ್ಸಾಮ್ಗೆ ಹೋಗೋರು ಒಂದು 2-3 ಕ್ಯಾಟಗರಿ ಇರ್ತಾರೆ. ಒಬ್ಬ ಹುಡುಗ ಹಿಂಗೆ ಅನ್ಕೊಂಡು ಹೋಗ್ತಿರ್ತಾನೆ ಹಿಂಗೆ ಸ್ಟೈಲಾಗಿ, ಅವ್ನಿಗೆ ಯಾವ ಭಯ ಇರಲ್ಲ ಅವನಿಗೆ, ಯಾಕೆಂದ್ರೆ ಅವನಿಗೆ ಡೆಫಿನೆಟ್ ಗೊತ್ತು ನಾನು ಪಾಸ್ ಆಗಲ್ಲ ಅಂತ, ಹಂಗೆ ಹೋಗ್ತಿರ್ತಾನೆ ಅವನು. ಇನ್ನು ಕೆಲವು ಹುಡುಗರು ಫುಲ್ ನಡ್ಕೊಂಡು ನಡ್ಕೊಂಡು ಹೋಗ್ತಿರ್ತಾರೆ. ದಿಸ್ ಇಸ್ ಹೈ ಪ್ರೆಷರ್, ಅದು ನೋ ಪ್ರೆಷರ್, ಇದು ಹೈ ಪ್ರೆಷರ್, ಇವೆರಡೂ ಇರಬಾರ್ದು. ಒಂದು ತಗ್ಗಿ ಬಗ್ಗಿ ನಡೆಯುವಂಥ ಒಂದು ಭಯ ಭೀತಿ ಇರುವಂಥ ಹಿಂಗೆ ಹೋಗ್ತಾರೆ ಹುಡುಗರು, ಅವರು ಪಾಸ್ ಆಗಿ ಬರ್ತಾರೆ. ಅಂದರೆ ಪ್ರೆಷರ್ ಹಿತಮಿತವಾಗಿರಬೇಕು, ನೋ ಪ್ರೆಷರು ಇರಬಾರ್ದು, ಹೈ ಪ್ರೆಷರು ಇರಬಾರ್ದು. ನೀವು ಬೆವರು ಹರಿಸಿದ್ರಿ ಅಂದರೆ ಸೋಲ್ಜರ್ಸ್ ರಕ್ತ ಹರಿಯಲ್ಲ, ನಿಮ್ಮದು ಕಣ್ಣೀರು ಬರಲ್ಲ. ಈಗ ನೋಡ್ತೀವಿ ನಮ್ಮ ಹತ್ರ ಹುಡುಗರು ಬರ್ತಾ ಇರ್ತಾರೆ, ಅಳ್ತಾ ಕೂತ್ಕೋತಾರೆ, 10 ನಿಮಿಷ ನಾನು ಹಿಂಗಿಂಗೆ ಮಾಡಿಬಿಟ್ಟೆ, ಹಿಂಗಿಂಗೆ ಮಾಡಿಬಿಟ್ಟೆ, ಹಿಂಗಿಂಗೆ ಮಾಡಿಬಿಟ್ಟೆ, ನನ್ನ ಲೈಫ್ ಹಾಳಾಗೋಯ್ತು ಅಂತಾರವರು. ಅವರೆಲ್ಲ ಅಳೋದು ಮುಗಿಯೋರ್ಗೂ ಕಾದು ಆಮೇಲೆ ಗೈಡ್ ಮಾಡಿ ಕಳಿಸ್ಕೊಡ್ತೀವಿ ನಾವು. ಹಂಗಾಗಿ ನಿಮ್ಮ ಕಣ್ಣಲ್ಲಿ ನೀರು ಬರಬಾರ್ದು ಅಂದರೆ ಈಗಿಂದನೇ ಸ್ವೆಟ್ಟಿಂಗ್ ಸ್ಟಾರ್ಟ್ ಆಗಬೇಕು ಬೆವರು ಹರಿಸೋಕೆ.